ಇನ್ನು ಉಡುಪಿ ಕ್ಷೇತ್ರದ ಕತೆ ನೋಡೋದಾದ್ರೆ, ಉಡುಪಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಸೋತಂತವರು ಗೆದ್ದಂತವ್ರು ಈಗ ರಘುಪತಿ ಭಟ್ರು ಬಿಜೆಪಿ ಅಲ್ಲಿ ಎಂ ಎಲ್ ಎ, ಇನ್ನೊಂದು ಎರಡನೇ ಪ್ರಮೋದ್ ಮಧುರಾಜ್ ಕಾಂಗ್ರೆಸ್ ಬಿಟ್ಟು ಬಂದ್ಬಿಟ್ಟವ್ರೆ ಬಿಜೆಪಿಗೆ. ಅವ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDS ಇಂದ ಸ್ಪರ್ಧೆ ಮಾಡಿದ್ರು, ಯಾಕಂದ್ರೆ ಅಲ್ಲಿ ಮೈತ್ರಿ ಮಾಡ್ಕೊಂಡಿದ್ ಕಾರಣ ಆ ಕಾರಣಕ್ಕೆ. ಈ ಬಾರಿ ರಘುಪತಿ ಭಟ್, ಉದಯ್ ಕುಮಾರ್ ಶೆಟ್ರು ಇಬ್ರು ನಡುವೆ ಟಿಕೆಟ್ ಅವ್ರಿಗೆ ಅವ್ರಿಗೆ ಅಂತಿದೆ. ಅಂಡ್ ಕಾಂಗ್ರೆಸ್ ಇಂದ ರಮೇಶ್ ಕಾಂಚನ್, ಹಾಗೆ ಪ್ರಸಾದ್ ಕಾಂಚನ್, ಕೃಷ್ಣಮೂರ್ತಿ ಆಚಾರ್ಯ ಇವರೆಲ್ಲ ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿ ಸ್ಟ್ರಾಂಗ್ ಆಗಿದೆ, ಉಡುಪಿ ಕ್ಷೇತ್ರ ಬಿಜೆಪಿ ಸ್ಟ್ರಾಂಗ್ ಆಗಿದೆ. ಬಿಜೆಪಿಯವರು ಅಭ್ಯರ್ಥಿಯನ್ನು ಬದಲಾಯಿಸಬಹುದು. ಆಮೇಲೆ ಬಿಜೆಪಿಯವ್ರದ್ದು ಹೆಂಗೆ ಗೊತ್ತೆ, ಈ ಭಾಗದಲ್ಲಿ ಯಾರೂ ನಿರೀಕ್ಷೆ ಮಾಡಿರೋದ ಹಿಂಗೆ ಹೋಗಿ ಹಿಂಗೆ ಭಾಷಣ ಕೇಳ್ತಾರೆ ಈ ಥರದ್ದು. ಅಲ್ಲಿ ಅಧ್ಯಕ್ಷ ಭಾಷಣ ಮಾಡ್ಲಿಕ್ಕತ್ತಾರ ಅಂತ ನಾನು ನೋಡಿದ್ ನೋಡ್ತ ನೀವೇಳಲ್ಲ ಎಷ್ಟು ವರ್ಷ ಇಂದ ಅವ್ರು ನಮ್ಮ ಕಾರ್ಯಕರ್ತ ಓಕೆ ಮಾಡಿ ಕ್ಯಾಂಡಿಡೇಟ್ ಅಷ್ಟೇ ನಿಜ. ಸೂಟು ಬೂಟು ಹೊಲ್ಸ್ಕೊಂಡು ಶೋಕಿ ಮಾಡ್ಕೊಂಡು ನಂದೆ ಅಂತಿದ್ದವ್ರು ಟಿಕೆಟ್ ಸಿಗಲ್ಲ ಹೆಚ್ಚು ಕಮ್ಮಿ. ತಗ್ಗಿ ಬಗ್ಗಿ ಸಂಘ ಪರಿವಾರದಲ್ಲಿ ಪಕ್ಷ ಸಂಘಟನೆ ಮಾಡ್ಕೊಂಡು ಹಿಂಗೆ ಹೋಗ್ತಿದ್ರೆ ಅವಕಾಶಗಳನ್ನ ಬಿಜೆಪಿ ಅವ್ರು ಕೊಡ್ತಾರೆ. ಇದು ಬಹಳ ಇಲ್ಲಿ ಈ ಭಾಗದಲ್ಲಿ ಇಲ್ಲಿ ಖುಷಿ ವಿಚಾರ. ಕಾಂಗ್ರೆಸ್ ಸ್ವಲ್ಪ ಪ್ರಭಾವ ಇರ್ಬೇಕು ಟಿಕೆಟ್ ತಗೋಬೇಕಾದ್ರೆ ಬಿಜೆಪಿ ದಕ್ಕದೆ. ಇನ್ನು ಉಡುಪಿ ಏನ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಾಹಣಿ ವ್ಯಕ್ತಿಗತ ಅನ್ನೋದಕ್ಕಿಂತ ಪಕ್ಷವಾದ ಮೇಲಿನ ರಾಜಕಾರಣ ಇಲ್ಲಿ. ಸೊ ಇಲ್ಲಿ ಬಿಜೆಪಿ ಉಡುಪಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.